ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮದಲ್ಲಿ ಗ್ರಾನೈಟ್ ಕೈಗಾರಿಕೆ ಉದ್ಘಾಟಿಸಬೇಕು ಅಂತ ಗ್ರಾಮದ ಯುವಕರು ಮತ್ತು ಮಹಿಳೆಯರು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒಗೆ ಮನವಿ ಸಲ್ಲಿಸಿದ್ರು ಕೆಲವು ಕಿಡಿಗೇಡಿಗಳು ಕೈಗಾರಿಕಾ ಮಾಲೀಕನ ಹತ್ತಿರ ಹಣದ ಬೇಡಿಕೆ ಇಟ್ಟಿದ್ದು ಮಾಲೀಕ ಹಣ ಕೊಡದೇ ಇರುವ ಕಾರಣ ಕೈಗಾರಿಕೆ ಉದ್ಘಾಟಿಸಬಾರದು ಅಂತ ಅಡ್ಡಿಪಡಿಸುತ್ತಿದ್ದಾರೆ ಅವರಿಗೆ ಸ್ಥಳೀಯರ ಉದ್ಯೋಗಕ್ಕಿಂತ ಹಣದ ಆಸೆಯೇ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಈಶ್ವರ್ ಮಾತನಾಡಿ ಗ್ರಾನೆಟ್ ಕೈಗಾರಿಕೆಯಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಯಾಗುವುದಿಲ್ಲ ಕೈಗಾರಿಕೆಗೆ ಬೇರೆ ಕಡೆಯಿಂದ ಕಲ್ಲು ತಂದು ನೀರಿನ ಮೂಲಕ ವಿಂಗಡಿಸಿ ಗ್ರಾನೆಟ್ ರಫ್ತು ಮಾಡುತ್ತಾರೆ ಅದರಿಂದ ನಮಗೆ ಯಾವುದೇ ತೊಂದರೆ ಅಥವಾ ಹಾನಿ ಉಂಟಾಗುವುದಿಲ್ಲ ಕೈಗಾರಿಕೆಯಿಂದ ನಿರುದ್ಯೋಗ ಯುವಕರಿಗೆ ನಮ್ಮ ಗ್ರಾಮದಲ್ಲಿ ಉದ್ಯೋಗ ಸಿಗುತ್ತದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು